ಅವರ ಬಳಿ ನಾನು ಪೂರಿ ಜಾಸ್ತಿ ಅನ್ನಲ್ಲ, ಪೂರಿ ಜಾಸ್ತಿ ಇಷ್ಟ ಆಗಲ್ಲ. ಎಲ್ರು ನಮಸ್ಕಾರ, ನಾನು ಸುಬ್ರೀಶ್. ನೋಡ್ತಾ ಇದ್ದೀರಾ ಕೆ ಎಫ್ ಸಿ, ಇದು ಕನ್ನಡ ಫುಡ್ ಚಾನೆಲ್. ಇವತ್ತೊಂದು ಬ್ರೇಕ್ಫಾಸ್ಟ್ ಟೈಮ್ ಗೈಸ್. ಎಸ್, ಎಲ್ಲಿ ಬಂದಿನ ಅಂದರೆ ದೊಡ್ಡ ಬಸ್ತಿ ಮೇನ್ ರೋಡು, ಕೆಂಚಾಪುರ ಕ್ರಾಸು, ಜ್ಞಾನ ಜ್ಯೋತಿ ನಗರ್, ಆಪೋಸಿಟ್ ಗ್ರೀನ್ ಗಾರ್ಡನ್ ಹತ್ರ ಇರೋ ಲೇಖನ ಟಿಫನ್ಸಿಗೆ ಬಂದಿದ್ದೀನಿ ಗೈಸ್. ಎಸ್, ಇದಂತೂ ಸ್ಟಾರ್ಟ್ ಆಗಿ 9 ವರ್ಷ ಆಗಿದೆ, ಬಟ್ ಇವರ ಎಕ್ಸ್ಪೀರಿಯನ್ಸ್ ಒಂದು 30 ಇಯರ್ಸು. ತಳ್ಳೋಗಡಿಂದ ಸ್ಟಾರ್ಟ್ ಮಾಡ್ಕೊಂಡು ಇವಾಗ ಇಷ್ಟು ವರ್ಷ 9 ಇಯರ್ಸಿಂದ ಒಂದು ಹೋಟೆಲ್ ಓಪನ್ ಮಾಡ್ಕೊಂಡು ಸಕ್ಸಸ್ಫುಲ್ಲಾಗಿ ರನ್ ಮಾಡ್ಕೊಬರ್ತಾ ಇದ್ದಾರೆ. ಎಸ್, ಒಂದು ಕೂಲ್ ಸಿಟ್ಔಟು, ಓಪನ್ ಆ್ಯಂಬಿಯನ್ಸಲ್ಲಿ, ಕ್ಲೀನ್ ಆ್ಯಂಡ್ ಹೈಜಿನಿಕ್ಕಾಗಿ ಇವರನ್ನ ಸರ್ವ್ ಮಾಡ್ಕೊಬರ್ತಿದ್ದಾರೆ. ಇವ್ರು ನಮ್ಮನ್ನು ಇನ್ವೈಟ್ ಮಾಡಿದ್ರು ಗೈಸ, ಬಂದು ಟ್ರೈ ಮಾಡಿ ಟೆಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಅಂತ. ಸೊ ಅದಕ್ಕೋಸ್ಕರನೇ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಸಿಗೋದು ಲಿಮಿಟೆಡ್ ಐಟಮು, ಇಡ್ಲಿ ವಡೆ, ರೈಸ್ ಬಾತು, ಚಿತ್ರಾನ್ನ, ಪೂರಿ, ಖಾರಬಾತು, ಕೇಸರಿ ಬಾತು, ಇಷ್ಟು ಐಟಮ್ ನೀವು ಸರ್ವ್ ಮಾಡಿದ್ರೆ ಗೈಸ್. ಸೊ ಮಾರ್ನಿಂಗ್ ಟೈಮು ಬಿಸಿ ಬಿಸಿ ಟಿಫನ್ ತೊಗೊಂಡು ಟ್ರೈ ಮಾಡಿ ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸ ನೋಡಿದ್ರೆ ಲೈಕು, ಶೇರು, ಕಮೆಂಟು ಮರಿದೆ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಅಲ್ಲೇ ಸ್ಟಾರ್ಟ್, ಬನ್ನಿ ಹೋಗೋಣ. ಸೊ ಗೈಸ್, ಈಗ ಫಸ್ಟ್ ಟೈಮ್ ತೊಗೊಂಡಿದ್ದೀನಿ ಈ ಜಾಗದ ಸ್ಪೆಷಲ್ ಸಾಫ್ಟೆಸ್ಟ್ ತಟ್ಟೆ ಇಡ್ಲಿ, ಸಿಂಗಲ್ ತೊಗೊಂಡಿದ್ದೀನಿ, ಜೊತೆಗೆ ಆಲೂಗಡೆ ಪಲ್ಯ, ಪಲ್ಯ ಅಂದಮೇಲೆ ಸಾಗು ಥರ ಕೊಟ್ಟಿದ್ದಾರೆ, ಜೊತೆಗೆ ಕೆಂಪು ಚಟ್ನಿ ಗೈಸ್. ಹೇಗಿದೆ ಅಂತ ನೋಡಿ. ಇಡ್ಲಿ ಸಾಫ್ಟೇ ಇದೆ, ಬಟ್ ಓವರ್ ಇಲ್ಲ, ಕರೆಕ್ಟಾಗಿದೆ. ಕೆಂಪು ಚಟ್ನಿ ಜೊತೆ ನಿಜ ಚೆನ್ನಾಗಿದೆ, ಓವರ್ ಸ್ಪೈಸಿ ಇರಲ್ಲ. ಒಣಮೆಣಸಿನ್ಕಾಯಿ ಹಾಕಿದ್ದಾರೆ, ಲೈಟಾಗಿ ಆ ಘಾಟು, ಆ ಇಂಟೆನ್ಸಿಟಿ ಸ್ವಲ್ಪ ಲೈಟಾಗಿ ಗೊತ್ತಾಗ್ತದೆ. ಒಂದು ಥಿಕ್ ಕನ್ಸಿಸ್ಟೆನ್ಸಿಲಿರೋ ಒಂದು ಚಟ್ನಿ ಗೈಸ್. ಬಟ್ ಇಡ್ಲಿ ಅಂತೂ ಎಷ್ಟು ಫಾಸ್ಟ್ ಮೂವಿಂಗ್ ಗೊತ್ತಾ, ನಾನು ಬಂದು ಒಂದು 2.5 hours ಆಗಿದೆ, ಇಡ್ಲಿ ಟೋಟಲಿ ಖಾಲಿ. ಲಾಸ್ಟ್ ನಮಗೋಸ್ಕರ ಮಾತ್ರ ಇಟ್ಟಿದ್ರು ಅವರು. ಬೆಸ್ಟ್ ನೀವು ಬಂದರೆ ಈ ಕೆಂಪು ಚಟ್ನಿ ಕೊಡ್ತಾರೆ, ಸ್ವಲ್ಪ ಜಾಸ್ತಿ ಅಂದ್ಕೊತೀನಿ, ಒಂಥರ ಫ್ಲೇವರ್ ಆಗಿ ಒಂದು ವೆಯ್ಟೇಜ್ ಆಗಿ ಸಿಗುತ್ತೆ ಬಾಯಿಗೊಂಥ ಟೇಸ್ಟು, ಅದ್ಭುತವಾಗಿದೆ. ಎರಡು ಸ್ಟೀಮರ್ ಇಟ್ಟಿದ್ದಾರೆ ಇಡ್ಲಿ ಹಾಕೋದು, ಸೈಮಲ್ಟೇನಿಯಸ್ ಆಗಿ ಹಾಕ್ತಾನೆ ಇರ್ತಾರೆ ಕಂಟಿನ್ಯೂಸ್ ಆಗಿ. ಇದಿದೆ ಪೂರಿ, ರೈಸ್ ಬಾತು, ಕೇಸರಿ ಬಾತು, ಅವೆಲ್ಲ ನಾನ್ ಸ್ಟಾಪ್ ಹೋಗ್ತಾ ಇರುವಂಥ ಐಟಮ್ಗಳು. ನೆಕ್ಸ್ಟು ಇಡ್ಲಿ, ಇಲ್ಲಿ ಆಲೂಗಡ್ಡೆ ಸಾಗು ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಲೈಟಾಗಿದೆ, ಸೆಟ್ಲಾಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಆಲೂಗಡ್ಡೆ ಪಲ್ಯ, ಆ ಕ್ರೀಮಿ ಕನ್ಸಿಸ್ಟೆನ್ಸಿ ಆಲೂಗಡ್ಡೆದು ತುಂಬಾ ತುಂಬ ಚೆನ್ನಾಗಿದೆ, ಲೈಟಾಗಿ ಆ ಈರುಳ್ಳಿ ಸಿಗುತ್ತೆ, ತುಂಬಾ ತುಂಬ ಚೆನ್ನಾಗಿದೆ ಅದಂತೂ. ಒಳ್ಳೆ ಕ್ವಾಲಿಟಿ ಆಗಿರೋ ಆಲೂಗಡೆ ಸಾಗು ಗೈಸ. ನಾನು ಇದಕ್ಕೆ ಏನು ಪ್ರಿಫರ್ ಮಾಡ್ತೇನೆ ಅಂದರೆ ಕೆಂಪು ಚಟ್ನಿ, ಇಡ್ಲಿ ತೊಗೊಳ್ಳಿ, ಕೆಂಪು ಚಟ್ನಿ ತೊಗೊಳ್ಳಿ, ಐ ಥಿಂಕ್ ಇಸ್ ದ ಬೆಸ್ಟ್ ಅಂತ ಹೇಳ್ತೀನಿ. ಇದರ ಪ್ರೈಸ್ ನನಗೆ ಗೊತ್ತಿಲ್ಲ, ಅವ್ರ ಹತ್ರ ಇಸ್ಕೊಂಡು ಡಿಸ್ಕ್ರಿಪ್ಷನ್ ಅಪ್ಡೇಟ್ ಮಾಡ್ತೀನಿ, ಜಸ್ಟ್ ಗೋ ಒಂದು ಚೆಕ್ ಇಡೋದು ಗೈಸ್. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ಅರವಿಂದ್. ಲೇಖನ ಟಿಫನ್ಸ್ ಯಾವಾಗಿಂದ ಬರ್ತೀರಾ, ಯಾವ ಐಟಮ್ಸ್ ಸರ್ ನಿಮಗೆ? ನಾನೊಂದು 9 ಇಯರ್ಸಿಂದ ಬರ್ತಾ ಇದ್ದೀನಿ. ಓಕೆ. ಇಲ್ಲಿ ಮಾಡೋ ಎಲ್ಲ ಐಟಮ್ ಇಷ್ಟ, ಎಸ್ಪೆಷಲಿ ನನಗೆ ಇಡ್ಲಿ, ಪೂರಿ ತುಂಬ ಇಷ್ಟ ಆಗುತ್ತೆ. ಚಟ್ನಿ ಏನಕ್ಕೆ ಇಷ್ಟಪಡ್ತೀನಿ ಅಂದರೆ ಜಸ್ಟ್ ಲೈಕ್ ಹೋಮ್ ಫುಡ್ ಥರನೇ ಇರುತ್ತೆ. ಓಕೆ. ಇಲ್ಲಿ ತಿಂದಮೇಲೆ ಬೇರೆ ಹೋಟ್ಲ ತಿನ್ನೋ ಥರ ಈ ಹೊಟ್ಟೆ ಉರಿ ಬರೋದು, ಅದು ಗ್ಯಾಸ್ಟ್ರಿಕ್ ಪ್ರಾಬ್ಲಮು. ನೋಡಿ ನನ್ನ ಸ್ಟೊಮಕ್ ಹೆಂಗೆ ಫ್ಲ್ಯಾಟ್ ಆಗಿದೆ. ಓಕೆ. ಸೊ ಹೆಲ್ತಿ. ಹಾಂ. ಪ್ರೈಸ್ ವೈಸ್ ಏನು ಹೇಳ್ತೀರಾ ಸರ್? ಪ್ರೈಸ್ ವೈಸು ಕಾಸ್ಟ್ ಸೇವ್ ರೀಸನಬಲ್ ಇದೆ, ವೆರಿ ರೀಸನಬಲ್. ಓಕೆ. ಓಕೆ. ಬೆಂಗಳೂರಲ್ಲಿ ನಿಮ್ಗೆ ಈ ಥರ ಕ್ವಾಲಿಟಿ ಸಿಗೋದು ವೆರಿ ವೆರಿ ಲೆಸ್. ಆ್ಯಕ್ಚುಲಿ ಐ ಆಮ್ ಫುಡ್ಡಿ. ಓಕೆ. ಎಲ್ಲಿ ಚೆನ್ನಾಗಿರುತ್ತೆ, ಹಾಂ, ಬೇಕಾದ್ರೆ 10 ಕಿಲೋಮೀಟರ್ ಅಲ್ಲ 50 ಕಿಲೋಮೀಟರ್ ಹುಡ್ಕೊಂಡು ತಿಂತೀನಿ. ಓಕೆ. ಪಕ್ಕದಲ್ಲಿ ಕೊಟ್ಟರು ಕ್ವಾಲಿಟಿ ಇಲ್ಲ ಅಂದರೆ ನನ್ನ ಮಟ್ಟದೆ. ಓಕೆ ಸರ್.
ಸೊ ಗೈಸ್ ಈಗ ನೆಕ್ಸ್ಟ್ ಟೈಮ್ ತೊಗೊಂಡಿದ್ದೀನಿ ಸೆನ್ ಪೂರಿ, ನಾನು ಎರಡು ತೊಗೊಂಡಿದ್ದೀನಿ ಪ್ಲೇಟ್ಗೆ, ಮೂರು ಬರುತ್ತೆ ಅಂತ ಅನಿಸುತ್ತೆ. ಜೊತೆಗೆ ಸೇಮ್ ಕೆಂಪು ಚಟ್ನಿ ಕೊಟ್ಟಿದ್ದಾರೆ, ಬಟ್ ಗಟ್ಟಿ ಚಟ್ನಿ ಹಾಗೆ ಇಸ್ಕೊಂಡಿದ್ದೀನಿ, ಉರ್ಗಡ್ಲೆ ಚಟ್ನಿನೇ. ಆಮೇಲೆ ಆಲೂಗಡ್ಡೆ ಸಾಗು ಮತ್ತು ಸ್ವೀಟು ಕೇಸರಿ ಬಾತು ಇಸ್ಕೊಂಡಿದ್ದೀನಿ. ಸೊ ಹೇಗಿದೆ ಅಂತ ನೋಡಿ. ಪ್ರಿಫರಬಲಿ ನಾನು ಪೂರಿ ಜಾಸ್ತಿ ಅನ್ನೋಲ್ಲ, ಪೂರಿ ಜಾಸ್ತಿ ಇಷ್ಟ ಆಗಲ್ಲ, ಬಟ್ ಪೂರಿ ಸಾಫ್ಟ್ ಇದೆ. ಆಲೂಗಡ್ಡೆ ಪಲ್ಯ ಒಂದು ಲೈಟು ಒಂದು ಸೆಟಲ್ ಆಗಿದೆಯಲ್ಲ, ಓವರ್ ಫ್ಲೇವರ್ ಕೊಡ್ತಾ ಇಲ್ಲ. ಪೂರಿ ಒಂದು ಸಾಫ್ಟು, ಅಯ್ಯೋ ಜಿಂಜರ್ ಶುಂಠಿ ಒಂಥರ ಆಗ್ತಿದೆ ಬಾಯಿ. ಟೋಟಲ್ ಐಟಮ್ ಖಾಲಿಯಾಗಿ ಹೋಗಿದೆ. ಪೂರಿ ಸಾಫ್ಟ್ ಇದೆ ಗೈಸ್, ನೀವು ಚೆನ್ನಾಗಿದೆ. ಪೂರಿ ಬಂದರೆ ಟ್ರೈ ಮಾಡಿ, ಬಟ್ ಚಟ್ನಿ ಜೊತೆನೇ ಐ ಥಿಂಕ್ ಚೆನ್ನಾಗಿರುತ್ತೆ ಅನಿಸುತ್ತೆ. ಅದ್ರ ಜೊತೆ ಟ್ರೈ ಮಾಡಿ ಹೇಗಿದೆ ಅಂತ ನೋಡೋಣ. ಚೆನ್ನಾಗಿದೆ, ಎರಡು ಜೊತೆ ಕಾಂಬಿನೇಷನ್ ಸ್ವಲ್ಪ ನನಗೆ ಓಕೆ ಓಕೆ ಅಂತ ಅನಿಸ್ತು. ಚಟ್ನಿ ಗ್ರೈನಿ ಕನ್ಸಿಸ್ಟೆನ್ಸಿಯಲ್ಲಿದೆ, ಸ್ವಲ್ಪ ಜ್ಯೂಸಿಯಾಗಿ ಥಿಕ್ ಆಗಿದೆ, ಖಾರ ಈಗ ಸ್ವಲ್ಪ ಲೈಟಾಗಿ ಜಾಸ್ತಿನೇ ಗೊತ್ತಾಗ್ತಾ ಇದೆ. ನನಗಂತೂ ಪೂರಿ ತುಂಬ ಇಷ್ಟ ಆಗಿದ್ದು ಚಟ್ನಿ ಜೊತೆ ಅಂದರೆ. ಲಾಸ್ಟಾಗ ಶ್ರೀನಿವಾಸ ಹೋಟ್ಲಲ್ಲಿ ಅತಿ ಬೆಸ್ಟ್ ಅಂತ ಹೇಳ್ತೀನಿ. ಅಲ್ಲಿ ಹೋದರೆ ಪೂರಿ ಮಿಸ್ ಮಾಡಿದೆ, ಟ್ರೈ ಮಾಡಿ. ಇಲ್ಲೊಂತೂ ಇಡ್ಲಿ ಮಿಸ್ ಮಾಡಿದೆ, ಮಾಡಿ ಇಡ್ಲಿ ಗ್ಯಾರಂಟಿ ಚೆನ್ನಾಗಿದೆ. ಇಡ್ಲಿ ಆ ಚಟ್ನಿಗೊಂದು ಅಲ್ಟಿಮೇಟ್ ಕಾಂಬೋ ಅಂತ ಹೇಳ್ತೀನಿ. ಪೂರಿ ಇಷ್ಟ ಆದವ್ರು ಪೂರಿ ಟ್ರೈ ಮಾಡಿ. ಚೆನ್ನಾಗಿದೆ. ಜೊತೆಗೆ ಸ್ವೀಟ್ ಇರಲಿ ಅಂದ್ಬಿಟ್ಟು ಕೇಸರಿ ಬಾತ್ ತೊಗೊಂಡಿದ್ದೀನಿ, ಅದನ್ನು ಟ್ರೈ ಮಾಡೋಣ. ಆಹಾ ಸೂಪರಾಗಿದೆ ಕೇಸರಿ ಬಾತ್ ಅಂತೂ. ನನಗಂತೂ ಓವರ್ ಸ್ವೀಟ್ ಇದ್ರೆ ಮೊಕ್ಕೊಡ್ದಂಗೆ ಆಗೋಗುತ್ತೆ. ಕರೆಕ್ಟಾಗಿ ಹಾಕಿದ್ದಾರೆ ಸ್ವೀಟ್ ಅಂತೂ. ಆ ಪೈನಾಪಲ್ ಪಲ್ಪ್ ಬರುತ್ತಲ್ಲ, ಅದು ಬಾಯ್ಗೆ ಸಿಕ್ಕಿದಾಗ ಒಂಥರ ಉಳಿ, ಅದು ಒಂಥರ ಮಜಾ ಇದೆ. ನಾರ್ಮಲ್ ರವೆ, ಬನ್ಸ್ ರವೆ ಹಾಕಿಲ್ಲ, ಒಂದು ನಾರ್ಮಲ್ ರವೆ, ನೈಸ್ ಆಗಿದೆ, ಸೂಪರಾಗಿದೆ ಕೇಸರಿ ಬಾತ್ ಅಂತೂ. ಆರಾಮಾಗಿ ಫುಲ್ಲಾಗೆ ತಿನ್ಬೋದು ಗೈಸ, ಓವರ್ ಅನ್ಸಲ್ಲ, ವೆಯ್ಟ್ ಅನ್ಸಲ್ಲ ನಿಮಗಂತೂ. ಓಕೆ, ಬಟ್ ಆದರೂ ಇನ್ನೊಂದು ಲಾಸ್ಟ್ ವೆಯ್ಟ್ ತಿನ್ನಬೇಕು, ಟೆಂಪ್ಟ್ ಆಗ್ತಾ ಇದೆ ಅಷ್ಟು. ಬೈಟ್ ಬೈಟ್ ಬೈಟ್ಗೆ ಆ ಪೈನಾಪಲ್ ಪಲ್ಪ್ ಸಿಗುತ್ತಲ್ಲ, ಆ ಫ್ಲೇವರ್ ಸ್ವಲ್ಪ ಜಾಸ್ತಿ ಇದೆ, ಆ ಶೇಡ್ ಸ್ವಲ್ಪ ಜಾಸ್ತಿ ಇದೆ, ತುಂಬಾ ತುಂಬ ಚೆನ್ನಾಗಿದೆ. ಇದರೆಲ್ಲ ಪ್ರೈಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ನೋಡಿ. ಈ ಬೈಟ್ ಆದಮೇಲೆ ನೆಕ್ಸ್ಟು ಯಾವ್ದು ಐಟಮ್ ಇದೆ ತೊಗೊಂಡು ಟ್ರೈ ಮಾಡಿ ಹೇಗಿದೆ ಅಂತ ನೋಡೋಣ. ಸೊ ಗೈಸ್, ಇವತ್ತು ನಮ್ಮ ಜೊತೆಗೆ ಹೋಟೆಲ್ ಓನರ್ ಇದ್ದಾರೆ, ಅವ್ರನ್ನ ಮಾತಾಡಿಸಿ ಈ ಜಾಗದ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಇನ್ವೈಟ್ ಮಾಡಿದ್ದೀವಿ. ಥ್ಯಾಂಕ್ ಯು. ಲೇಖನ ಟಿಫನ್ಸ್ ಯಾವಾಗ ಸ್ಟಾರ್ಟ್ ಆಗಿದೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್ ನಮ್ಮದು 96 ಲೇಖನ ಟಿಫನ್ಸ್ ಇದೆ. ಓಕೆ. ಅದು ಆಲ್ಮೋಸ್ಟ್ ರಾಜಾಜಿನಗರಲ್ಲಿ ಆಡಿತ್ತು. ಓಕೆ. ಅಲ್ಲಿ ಆಮೇಲೆ ಇಲ್ಲಿ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ವಿ. ಇಲ್ಲಿ ಬಂದು 9 years ಆಯಿತು. 9 years. 9 years ಇಂದ ಬಿಸ್ನೆಸ್ ಈ ಏರಿಯಾಲ್ಲಿ ರನ್ ಮಾಡ್ತಾ ಇದ್ದೀವಿ. ಓ, 9 years ಇಂದ ಇಲ್ಲಿ ಮಾಡ್ತೀರಾ. ಟೋಟಲ್ ಎಷ್ಟು ಇಯರ್ ಎಕ್ಸ್ಪೀರಿಯನ್ಸ್ ಇದೆ ನಿಮ್ಗೆ ಈ ಫೀಲ್ಡ್? 30 years ಇದೆ ಸರ್. 30 years ಎಕ್ಸ್ಪೀರಿಯನ್ಸ್ ಇದೆ ಇದನ್ನು ರನ್ ಮಾಡ್ಕೊಂಡು. ಟೋಟಲ್ ಒಂದು 4 branches ಇತ್ತು. ಓಕೆ. ಆಮೇಲೆ ಎಲ್ಲ ಮ್ಯಾನ್ ಪವರ್ ಎಲ್ಲ ಕಮ್ಮಿ ಇರೋದ್ರಿಂದ ನಾವೇ ಫ್ಯಾಮಿಲಿ ಮಾಡೋದ್ರಿಂದ ಒಂದು ಬ್ರ್ಯಾಂಚ್ ನೀಟಾಗಿ ಇರ್ತದೆ. ಈಗ ಫ್ಯಾಮಿಲಿ ಬಿಸ್ನೆಸ್ ಥರ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ. ಇಲ್ಲಿ ಯಾವ್ಯಾವ ಐಟಮ್ ಸಿಗುತ್ತೆ, ಯಾವುದು ಫಾಸ್ಟ್ ಮೂವಿಂಗ್ ಸರ್? ಫಾಸ್ಟ್ ಮೂವಿಂಗ್ ಬಂದು ತಟ್ಟೆ ಇಡ್ಲಿ ಸರ್. ತಟ್ಟೆ ಇಡ್ಲಿ. ಓಕೆ. ತಟ್ಟೆ ಇಡ್ಲಿ ನೀವೇ ನೋಡಿದ್ರಿ ಅನ್ಸುತ್ತೆ, 10 ಗಂಟೆಗೆಲ್ಲ ಖಾಲಿ ಆಗುತ್ತೆ. ಅದು ಯಾವ್ಯಾವ ಐಟಮ್ ಸಿಗುತ್ತೆ ಟೋಟಲಿ? ಅಂದರೆ ಡೈಲಿ ರೈಸ್ ಬಾತ್ ಒಂದು ಚೇಂಜ್ ಆಗುತ್ತೆ, ಪಲಾವ್ ಇರುತ್ತೆ ಒಂದಿನ, ಟೊಮೆಟೊ ರೈಸ್, ಮೆಂತ್ಯ ಬಾತು, ವಾಂಗಿ ಬಾತ್ ಇರುತ್ತೆ. ಲೆಮನ್ ರೈಸ್ ಮಾತ್ರ ಚೇಂಜ್ ಆಗುತ್ತೆ. ಲೆಮನ್ ರೈಸ್, ಚೋಚೋ ಬಾತು, ಪೂರಿ ಅದೆಲ್ಲ ರೆಗ್ಯುಲರ್ ಇದೆ, ಕಾನ್ಸ್ಟೆಂಟ್ ಅದು ಯಾವಾಗಲೂ ಇದ್ದೇ ಇರುತ್ತೆ. 12 ಗಂಟೆ ಆದಮೇಲೆ ಈ ಮೆದು ಇಡ್ಲಿ ಅಂತ ಮಾಡ್ತೀವಿ, ಚಿಕ್ಕ ಇಡ್ಲಿ, ಒಂದು ಪ್ಲೇಟ್ 50 rupees, 3 pieces ಕೊಡ್ತೀವಿ. ಮೂರು ಇಡ್ಲಿ ಕೊಡ್ತೀವಿ. ಓಕೆ. ಅದ್ರ ಜೊತೆ ಅದನ್ನು ಆಲ್ಟರ್ನೇಟ್ ರೈಸ್ ಒಂದು. ಓಕೆ. ಇನ್ನು ವಡೆ ಎಲ್ಲ ರೆಗ್ಯುಲರ್ ಇರುತ್ತೆ, ಅದು 8:30 ರನ್ ಆಗುತ್ತೆ. ಓಕೆ. 4:30 ಮತ್ತೆ ಬಂಗಾರಪೇಟೆ ಚಾಟ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ಚಾಟ್ಸ್ ಕೂಡ ಮಾಡ್ತೀವಿ. ಆಮೇಲೆ ಸ್ಮೈಲೀಸ್ ಅದೆಲ್ಲ, ಟ್ವಿಸ್ಟರ್, ಪೊಟಾಟೋ ಟ್ವಿಸ್ಟರ್ ಅದೆಲ್ಲ ಇರುತ್ತೆ 4:30 ಆಫ್ಟರ್. 4:30 ಮೇಲೆ. ಸೊ ಆ ಟೈಮಲ್ಲಿ ಇಡ್ಲಿ ಎಲ್ಲ ಕ್ಲೋಸ್ ಆಗಿದೆ? ಇಲ್ಲ, ಇರುತ್ತೆ. ಅದು ಇರುತ್ತೆ. 8:30 ಇರುತ್ತೆ. 8:30 ಪೂರಿ ಎಲ್ಲ ಆ್ಯಡ್ ಆಗುತ್ತೆ ಒಂದೊಂದು. ಓಕೆ. ಸೊ ಗೈಸ್, ಈಗ ಲಾಸ್ಟ್ ಆ್ಯಂಡ್ ಫೈನಲ್ ಐಟಮ್ ತೊಗೊಂಡಿದ್ದೀನಿ, ಚೆನ್ನ ಟೊಮೆಟೊ ಬಾತು ಜೊತೆಗೆ ಕೆಂಪು ಚಟ್ನಿ, ಅದಾದಮೇಲೆ ಉದ್ದಿನೋಡೆ ಕೊಟ್ಟಿದ್ದಾರೆ. ಎಸ್, ನಿಮ್ಮೇನಾದರೂ ಇಡ್ಲಿ ಟ್ರೈ ಮಾಡಬೇಕಂತ ಅನ್ಸಿದ್ರೆ 10 ಗಂಟೆ ಒಳಗೆ ಬಂದುಬಿಡಿ, ಬಿಕಾಸ್ ಇಷ್ಟೊತ್ತಿಗೆ ಎಲ್ಲ ಐಟಮು ಸೋಲ್ಡ್ ಔಟ್ ಆಗಿದೆ. ಲಾಸ್ಟ್ ಉಳ್ಕೊಂಡಿರೋದೆ ಈ ಟೊಮೆಟೊ ಬಾತು. ನಾನು ತೊಗೊಂಡಿದ್ದೀನಿ, ಹೇಗಿದೆ ಅಂತ ನೋಡಿ.
ಚೆನ್ನಾಗಿದೆ, ಗುಡ್. ಟೊಮೆಟೊ ರೈಸು, ರೈಸ್ ಬಾತು ಒಂದು ಪ್ಲೇನ್ ಆಗಿದೆ. ರೈಟ್ ಎಡಕ್ಕೆ ಬಾಯಿಗೆ ಬಟಾಣಿ ಸಿಗುತ್ತೆ. ಟೊಮೆಟೊ ಹಾಕಿದಾರ ಲೈಟಾಗಿ ಟ್ಯಾಂಗಿ ಸೈಡು. ದೇವಸ್ಥಾನಕ್ಕೆ ಪ್ರಸಾದಗಳು ಯಾವ ಥರ ಕೊಡ್ತಾರೋ ಆ ಥರ ಇದೆ. ಒಂದು ನಾರ್ಮಲಾಗಿ ಸಟ್ಟಲಾಗಿ ತಿನ್ನೋಕ್ಕೆ ಒಂದು ಬೆಸ್ಟ್ ರೈಸ್ ಬಾತ್ ಅಂತಲೇ ಹೇಳ್ತೀನಿ. ಇನ್ನೊಂದು ಫಸ್ಟ್ ಇಟ್ಟರೆ ನಾನು ಬರ್ಬೇಕಾದ್ರೆ ಎಷ್ಟು ಜನ ಗೊತ್ತಾ, ಓಪನ್ ಸ್ಪೇಸು ಫುಲ್ ಆ್ಯಂಡ್ ಫುಲ್ ತುಂಬೋಗ್ಬಿಟ್ಟಿದ್ರು. ನೀವು ಈ ಥರ ನಿಂತ್ಕೊಂಡು ತಿನ್ಬೋದು, ಇಲ್ಲ ಸಿಟ್ಟಿಂಗ್ ಚೇರು ಕೂಡ ಹಾಕಿದ್ದಾರೆ. ಬಟ್ ಏನೊಂದು ಬಿಸಿಲು ಸಿಗಾಬಿಡೋ ಬಿಸಿಲು, ಆರಾಮಾಗಿ ಬನ್ನಿ. ಪಾರ್ಕಿಂಗ್ ಫೆಸಿಲಿಟಿ ಇದೆ, ಬಂದು ಬೆಳಿಗ್ಗೆ ತಿಂಡಿ ಮುಗಿಸ್ಕೊಂಡು ಆರಾಮಾಗಿ ಹೋಗ್ಬೋದು. ಮೂರು ಐಟಮ್ ನನಗೆ ಬೆಸ್ಟ್ ಯಾವ್ದು ಇಷ್ಟ ಆಗಿದೆ ಅಂದರೆ ಇಡ್ಲಿ ಅಂತ ಹೇಳ್ತೀನಿ. ಇಡ್ಲಿ ಅಂತೂ ಇಡ್ಲಿಗೆ ಗಟ್ಟಿ ಚಟ್ನಿ ಇಸ್ಕೊಬಿಡಿ, ಲೈಟಾಗಿ ಸ್ವಲ್ಪ ನೀರು ಹಾಕಿರ್ತಾರಲ್ಲ ಆ ಚಟ್ನಿ ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ರೈಸ್ ಬಾತು, ಅದಾದಮೇಲೆ ಕೇಸರಿ ಬಾತು, ಆಮೇಲೆ ರೈಸ್ ಬಾತು, ಆಮೇಲೆ ಪೂರಿ ಅಂತ ಹೇಳ್ತೀನಿ. ಬಿಕಾಸ್ ಪೂರಿಗೆ ಅದು ಕಂಪನಿ ನನಗೆ ಸೆಟ್ ಆಗಿಲ್ಲ ಅಂತ ಅನಿಸ್ತು. ಈಗ ಚಟ್ನಿ ಹಾಕೊಂಡು ಟ್ರೈ ಮಾಡೋಣ. ಚಟ್ನಿ ಹಾಕೊಂಡಿದ್ದಾಗ ನೀರು ಚೆನ್ನಾಗಿದೆ. ಇದು ನೀರು ಚಟ್ನಿ, ಅದಕ್ಕೋಸ್ಕರ ಒಂದು ಮಾಯ್ಸ್ಟ್ ಫೀಲ್ ಕೊಡುತ್ತೆ, ವೆಟ್ ಫೀಲ್ ಇದೆ. ಖಾರ ಈಗ ಗೊತ್ತಾಗ್ತದೆ, ಬಿಕಾಸ್ ಅದು ತಿಂದಾಗ ಜಸ್ಟ್ ಖಾರ ಏನು ಗೊತ್ತಾಗಲ್ಲ. ಏನಾಗುತ್ತೆ ಚಟ್ನಿ ಹಾಕೊತೀನಿ, ಸೂಪರಾಗಿದೆ. ಲೈಟಾಗಿ ಆ ಒಣಮೆಣಸಿನಕಾಯಿ ಖಾರ ಅದು ಕ್ಲಾಸ್ ಆಗಿರುತ್ತೆ. ಮತ್ತು ವಾರದಲ್ಲಿ ಎಸ್ ಸಿ ಸರ್ ಹೋಗಿರುತ್ತೆ, ಒಂದೊಂದಕ್ಕೆ ಎಷ್ಟೆಷ್ಟು ಟೈಮಿಂಗ್ಸಲ್ಲಿ ಯಾವ್ದಾದ್ರು ರನ್ ಮಾಡ್ತಾ ಇದ್ರೆ ಅದು ಹೇಳ್ಬಿಡಿ. ಟೈಮಿಂಗ್ಸು ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ? ಅಂದರೆ ಈಗ ಮಾರ್ನಿಂಗ್ ಮಂಡೇ ಟು ಸಾಟರ್ಡೇ ಫುಲ್ ಡೇ ಇರುತ್ತೆ. ಓಕೆ. ಸಂಡೇ ಮಾತ್ರ ಬೆಳಿಗ್ಗೆ 6-12 ಗಂಟೆವರೆಗೂ, ಆಮೇಲೆ ಫುಲ್ ಕ್ಲೋಸ್. ಓಕೆ. ಏನಂದ್ರೆ ಈವ್ನಿಂಗ್ ಬಂಗಾರಪೇಟೆ ಚಾಟ್ಸ್ ಒಂದಿರುತ್ತೆ ಅಷ್ಟೇ, ಸಂಡೇ ಇದು ಇರೋದಿಲ್ಲ, ಮೆದುಳಿ ಇರೋದಿಲ್ಲ. ಓಕೆ. ಬೆಳಿಗ್ಗೆ ಬಂದು 6 ಗಂಟೆಗೆ ಸ್ಟಾರ್ಟ್ ಆದರೆ ನಮ್ದು ಬ್ರೇಕ್ಫಾಸ್ಟ್, 11 ಗಂಟೆ ಕ್ಲೋಸ್. ಕ್ಲೋಸ್. ಮತ್ತೆ ನಾನು 12:30 ಸ್ಟಾರ್ಟ್ ಮಾಡ್ತೀನಿ. ಓಕೆ. ಅದು ಇಡ್ಲಿ ರೈಸ್ ಬಾತ್ ಎಲ್ಲ ರೆಡಿ ಮಾಡಿ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತೀನಿ. ಅದು ನೈಟ್ 8 ಗಂಟೆವರೆಗೂ ರನ್ ಮಾಡ್ತೀವಿ. ಪೂರಿ ಎಲ್ಲ ಒಂದೊಂದು ಇನ್ಕ್ಲೂಡ್ ಮಾಡ್ತಾ ಇರ್ತೀವಿ. ಓಕೆ. 8:00 8:30 ಎಲ್ಲ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆಗುತ್ತೆ. ಓಕೆ. ರಜೆ ಆ ಥರ ಯಾವುದು ಇಲ್ವಾ? ರಜೆ ಬಂದು ಅದೇ ಸಂಡೇ. ಸಂಡೇ ಅಷ್ಟೇ. ಹಬ್ಬಕ್ಕೆ ಮಾತ್ರ ಯಾವ್ದು ರಜೆ? ಹಬ್ಬಕ್ಕೆ ಅಂದ್ರೆ ಬೆಳಿಗ್ಗೆ ಮಾತ್ರ ಇರುತ್ತೆ. ಓಕೆ. ಆಫ್ಟರ್ನೂನ್ ಮೇಲೆ ಕ್ಲೋಸ್. ಓಕೆ. ಶಟ್ ಡೌನ್ ಇರುತ್ತೆ. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ, ಪ್ಲೇನ್ ಆಗಿದೆ, ಕ್ರಿಸ್ಪಿ ಕೊಡಿ ರೈಸ್. ಲೈಟಾಗಿ ಒಂದು ಆಯಿಲಿ ಫೀಲು, ಬಟ್ ಕ್ರಿಸ್ಪಿಯಾಗಿ ತುಂಬಾ ತುಂಬ ಒಳಗೆ ಸಾಫ್ಟಾಗಿ ಸೂಪರ್ ಆಗಿದೆ ಬಳೆ. ಇದು ಟ್ರೈ ಮಾಡಿ, ಇಲ್ಲಿ ಒಳೆ ಚಟ್ನಿ ಬೆಸ್ಟ್ ಕಾಂಬಿನೇಷನು. ಇದರೆಲ್ಲರದ್ರ ಪ್ರೈಸಸ್ಸು ನಿಮಗೆ ಡಿಸ್ಕ್ರಿಪ್ಷನ್ ಇರುತ್ತೆ, ಜಸ್ಟ್ ಒಂದು ಚೆಕ್ ಇಟ್ ಔಟ್ ಗೈಸ್. ಈ ಜಾಗದ ಅಡ್ರೆಸ್ಸು, ಗೂಗಲ್ ಲಿಂಕ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಇರುತ್ತೆ. ಹೋಗಿ ನೋಡಿ, ಈ ಕಡೆ ಬಂದಾಗ ಬಂದು ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನಿಮ್ಮ ಎಕ್ಸ್ಪೀರಿಯನ್ಸ್ ನನಗೆ ಹೇಳಿ. ಲಾಸ್ಟ್ ಒಂದು ಬೈಟು ಚಟ್ನಿ ಜೊತೆಗೆ ವಡೆ, ಒಂದು ಬೆಸ್ಟ್ ಬೈಟ್ ಆಗ್ತಿಂದು ಜಸ್ಟ್ ಗಿವನ್ ಎಂಡ್. ಒಂದು ವೆಟ್ ಫೀಲು, ಕ್ರಿಸ್ಪಿನೆಸ್ ಒಡೆದು ಒಂದು ವೆಯ್ಟಾಗಿ ಬಾಯ್ ಫುಲ್ ತುಂಬಿಕೊಂಡು ಒಂದು ಒಳ್ಳೆ ರುಚಿ ಕೊಡ್ತಾ ಇದೆ. ಓಕೆ. ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ ಇದು ನಾನು ಖಾಲಿ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲೇ ಟ್ರೈ ಮಾಡಿದೆ. ಜಸ್ಟ್ ಕಡಿಮೆ ಗಾಯ್ಸ್ ನಿಮ್ಮ ಎಕ್ಸ್ಪೀರಿಯನ್ಸು, ಇಲ್ಲಾಂದರೆ ಖಂಡಿತ ಬಂದು ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನನಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ ಗಾಯ್ಸ. ನೀವು ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್.